ಬೆಳಗಾವಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸಂಚಾರ ಇರುತ್ತೆ ಬೈಲಹೊಂಗಲದಲ್ಲಿ ಬಿಜೆಪಿ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿದೆ ಕರಾವಳಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅವರು ಸಮಾವೇಶವನ್ನು ನಡೆಸಿದ ನಂತರ ಬೈಲಹೊಂಗಲಕ್ಕೆ ಭೇಟಿಯನ್ನು ಕೊಡ್ತಾರೆ ಅಲ್ಲಿ ಬಿಜೆಪಿಯ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿದೆ ಅದರಲ್ಲಿ ಭಾಗಿಯಾಗುತ್ತಾರೆ ಬೈಲಹೊಂಗಲದ ಹೊರವಲಯದ ಬೈಲವಾಡ ಕ್ರಾಸ್ನಲ್ಲಿ ಸಮಾವೇಶವನ್ನು आयोजन मध्यान 2:15 के बैलहोंगल के प्रधानी नरेंद्र मोदी आगमिस्तार मोदी आगमन कार्यकर्त सहजवा उत्साह कूड़ा प्रचार भर्जरी तक प्रधानी नरेंद्र मोदी बारी कर्नाटक बीजेपी अधिकार के तरलो अंत पणव तोटे प्रतियो समावेश गमनबू और भाषण माड़ सदर्भली बारिया निर्धार बहुमत बीजेपी सरकार अवंत को बैलहोंगलदू कूड़ा बृहत् समावेश अभ्यर्थि परवा मत प्रचार मतटेल को नम प्रतिनिधि अण्णप्प बार्की अण्णप्प करावळि उत्तर कन्नड समावेश मुगिद नंतर नेरवा बैलहोंगल के भेटिया को अल यहा रीतिया सिद्धतियाल ಈ ರಾತ್ರಿ ಕರುನಾಡ ಕುರುಕ್ಷೇತ್ರಕ್ಕೆ ಇನ್ನೇನು ದಿನಗಣನೆ ಆರಂಭವಾಗಿದೆ ಇನ್ನು ಕೇವಲ 8 ದಿನಗಳು ಮತದಾನಕ್ಕೆ ಬಾಕಿ ಇದೆ ಹೀಗಾಗಿ ಶತಾಯ ಗತಾಯ ಅಧಿಕಾರದ ಗದ್ದಿಗೆ ಏರಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ನಾನಾ ರೀತಿಯ ರಣತಂತ್ರವನ್ನ ಮಾಡ್ತಾ ಇರುವಂತ ಅದರಲ್ಲೂ ರಾಜ್ಯದಲ್ಲಿ ಮೋದಿ ಮೇನೆಯನ್ನ ಸೃಷ್ಟಿ ಮಾಡುವಂತದ್ದು ಅದು ಗಡಿ ಜಿಲ್ಲೆ ಬೆಳಗಾವಿಯ 18 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಚುನಾವಣೆ ಹೊಸ್ತಿಲಲ್ಲಿ ಮತ್ತೊಮ್ಮೆ ಮೋದಿ ಬರ್ತಾ ಇರೋದು ಈಗ 2-3 ದಿನಗಳ ಹಿಂದೆ ಏನು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಬರುವಂತ 8 ವಿಧಾನಸಭಾ ಕ್ಷೇತ್ರದಲ್ಲಿ ಸೆಂಟರ್ ನಲ್ಲಿ ಕುಡಿಕೆಯಲ್ಲಿ ಪ್ರಚಾರ ಮಾಡಿದ್ರು ಈಗ ಏನು ಬೆಳಗಾವಿಯ ಲೋಕಸಭಾ ಕ್ಷೇತ್ರವನ್ನ ಏನು ಮುಚ್ಚಣೆಯಲ್ಲಿ ಇಟ್ಕೊಂಡು ಇಲ್ಲಿರುವಂತ ಲೋಕಸಭಾ ಕ್ಷೇತ್ರ ಜೊತೆಗೆ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಬರುವಂತೆ ಬೈಲಹೊಂಗಲದಲ್ಲಿ ಏನು ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದ ಬೈಲವಾಡ ಕ್ರಾಸ್ ನಲ್ಲಿ ಬೃಹತ್ ಸಮಾವೇಶವನ್ನ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿರುವಂತದ್ದು ಸುಮಾರು 100 ಎಕರೆ ಜಮೀನಿನಲ್ಲಿ ಏನು ಪೆಂಡಾಲ್ ಅನ್ನು ಹಾಕಿ ಸಿದ್ಧತೆ ಮಾಡಿಕೊಂಡಿರುವಂತದ್ದು ಜೊತೆಗೆ ಆ ಪೆಂಡಾಲ್ ಪಕ್ಕದಲ್ಲೇ ಹೆಲಿಪ್ಯಾಡ್ ಅನ್ನು ಮಾಡಿರುವಂತದ್ದು ಸುಮಾರು 2:15 ಕ್ಕೆ ಮೋದಿ ಬರ್ತಾರೆ ಅನ್ನುವಂತ ಮಾಹಿತಿ ಇರುವಂತದ್ದು ಹೀಗಾಗಿ ಸಹಜವಾಗಿ ಬೆಳಗಾವಿ ವಿಧಾನಸಭಾ ಕ್ಷೇತ್ರ ಏನು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಮೂಡಿರುವಂತದ್ದು ಹೀಗಾಗಿ ಮೋದಿ ಹೋದಲೆಲ್ಲ ಸಹಸ್ರಾರು ಜನ ಸೇರುತ್ತಿರುವ ಹಿನ್ನೆಲೆಯಲ್ಲಿ ಭದ್ರತೆಗೂ ಕೂಡ ಸಿದ್ಧತೆ ಮಾಡಿಕೊಂಡಿರುವಂತದ್ದು ಸುಮಾರು 1500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಲೀನಾತ್ರಿ ಏನಂತಂದ್ರೆ ಇತ್ತೀಚೆಗಷ್ಟೇ ಪಕ್ಷವನ್ನ ತೊರೆದಂತ ಜಗದೀಶ್ ಶೆಟ್ಟರ್ ಅನ್ನ ಅಣಿಲಿಕ್ಕೆ ಧಾರವಾಡ ಲೋಕಸಭಾ ಕ್ಷೇತ್ರದ ಹತ್ತರಲ್ಲೇ ಇರುವಂತ ಏನು ಬೈಲಹೊಂಗಲ ಕ್ಷೇತ್ರದಲ್ಲಿ ಮಾಡಿರುವಂತದ್ದು ಜೊತೆಗೆ ಧಾರವಾಡ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಕೂಡ ಇಲ್ಲಿ ಬರ್ತಾರೆ ಅನ್ನುವಂಥದ್ದು ಪ್ರಮುಖವಾಗಿ ಹೋದಲ್ಲೆಲ್ಲ ಮೋದಿ ಹೇಳ್ತಾ ಇರೋದು ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಬಿಜೆಪಿಗೆ ಮತವನ್ನ ನೀಡಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರವನ್ನ ರಾಜ್ಯದಲ್ಲಿ ತರಲಿ ಡಬಲ್ ಇಂಜನ್ ಸರ್ಕಾರ ರಾಜ್ಯದಲ್ಲಿ ಹೆಚ್ಚು ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡುತ್ತೆ ಹೆಚ್ಚು ಕ್ಷೇತ್ರದಲ್ಲಿ ಆಯ್ಕೆ ಮಾಡಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಬರುವಂತದ್ದು ಒಟ್ಟಾರೆ ಕರುನಾಡು ಕುರುಕ್ಷೇತ್ರಕ್ಕೆ ಕೆಲವೇ ದಿನಗಳು ಬಾಕಿ ಇರುವಾಗ ಮೋದಿ ಮೇನಿಯ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಅದೇ ರೀತಿ ಬೆಳಗಾವಿಯಲ್ಲೂ ಸೃಷ್ಟಿಯಾಗಿದೆ ಸಹಜವಾಗಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಇಮ್ಮಡಿಗೊಂಡಿದೆ ಲೀನಾತ್ರಿ ಥ್ಯಾಂಕ್ ಯು ಅಣ್ಣಪ್ಪ ಬಾರ್ಕಿ